ಇದ್ದದ್ದು ಆಸ್ತಿ ಸೈಟು ಚಿನ್ನ ಗಿನ್ನ ಏನೆಲ್ಲ ಇತ್ತು ಎಲ್ಲ ಹೊರಟೋಯ್ತು. ನನಗೆ ನನ್ನ ಹಾಸ್ಟೆಲ್ ಫೀಸ್ ಕಟ್ಟೋಕ್ಕಾಗಿಲ್ಲ. ಸಡನ್ ಆಗಿ ನನ್ನ ಹಾಸ್ಟೆಲಿಂದ ಹೊರಗಡೆ ಆಗ್ಬಿಟ್ಟಿರಲಿ. ನಾನು ಎಲ್ಲಿ ಹೋಗಲಿ ಅಂತ ಕೇಳಿದ್ದಕ್ಕೆ ನಂಗೆ ಹೇಳಿದ್ರು ಎಲ್ಲಾದರೂ ಜಾಗ ಇರುತ್ತೆ ಹೋಗಿರು ಆಸಲ್ ಎಲ್ಲಾದರೂ ಇರುತ್ತೆ. ಇವಳು ಅಂದ್ರೆ ನಗು, ಇವಳೆ ಕಿರುತೆರೆ ಕ್ವೀನ್ ಅನುಶ್ರೀ. ಇವಳು ಹುಟ್ಟಿದ್ದು ಮಂಗಳೂರಿನ ಒಂದು ಚಿಕ್ಕ ಗ್ರಾಮದಲ್ಲಿ. ಮಿನಿ ಸ್ಕರ್ಟ್ಸ್ ಬರೀ ಬಾಲಿವುಡ್ಡಿಗಲ್ಲ, ನಾವೇನು ಕಡಿಮೆ ಇಲ್ಲ ಅಂತ ತೋರಿಸ್ಕೊಟ್ಟಂಥ ಬೆಡಗೆ. ಕೇಬಲ್ ಟಿವಿಯಲ್ಲಿ ಡೈಲಾಗ್ ಗಟ್ ಮಾಡ್ತಿದ್ದ ಹುಡುಗಿ ಇವಳ ಡೇಟ್ ಸಿಗದೇ ಇರುವಷ್ಟು ಎತ್ತರಕ್ಕೆ ಬೆಳೆದಿರೋ ಹೈ ಹೀಲ್ಡ್ ನಿರೂಪಕಿ. ಸೆಳೆಯು ಈ ಚೆಲುವೆ ಕಣ್ಣಲ್ಲಿರೋದು ಮಾತ್ರ ಬರೀ ಕಣ್ಣೀರು. ನಾನೊಂದು 5th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾರೆ ನಮ್ಮ ತಂದೆಯವರು ನಮ್ಮ ತಾಯಿನ ಬಿಟ್ಟು ಹೋದ್ರು. ತಂದೆ ಬಿಟ್ಟು ಹೋದಾಗ ಸಡನ್ ಆಗಿ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಇದ್ದದ್ದು ಆಸ್ತಿ ಸೈಟು ಚಿನ್ನ ಗಿನ್ನ ಏನೆಲ್ಲ ಇತ್ತು ಎಲ್ಲ ಹೊರಟೋಯ್ತು. ನಮ್ಮಮ್ಮ ತುಂಬಾ ಕಷ್ಟಪಟ್ಟು ಅನುಶ್ರೀಗೆ ತಾಯಿನೇ ಎಲ್ಲ. ಲೈಫ್ ಅಲ್ಲಿ ನನಗಿರೋದು ಒಂದೇ ಕನಸು, ನಮ್ಮಮ್ಮನ್ಗೆ ನಾನು ಒಂದ್ ಮನೆ ಕಟ್ಸ್ಕೊಡ್ಬೇಕು ಅಂತ. ಒಂದು ಹೊತ್ತು ಊಟಕ್ಕೂ ಭಾರಿ ಕಷ್ಟ ಆಗ್ತಿತ್ತು. ಅವಳು ಶಾಲೆಗೆ ಹೋಗ್ಬಿಡ್ತಾರೆ, ಒಂದು ಹೊತ್ತು ಊಟ ಮಾಡಿ ಉಪವಾಸದಿಂದ ಹೋಗ್ತಾ ಇದ್ಲು. ಇವರ ಕಥೆ ಕೇಳಿದ್ರೆ ಕರುಳು ಚುರುಕನ್ನೋದು ಗ್ಯಾರಂಟಿ. ನನಗೆ ನನ್ನ ಹಾಸ್ಟೆಲ್ ಫೀಸ್ ಕಟ್ಟಕ್ಕಾಗಿಲ್ಲ. ಸಡನ್ ಆಗಿ ನಾನು ಹಾಸ್ಟೆಲಿಂದ ಹೊರಗಡೆ ಹಾಕ್ಬಿಟ್ರು. ಲಿಟ್ರಲಿ ನಾನು ಎಲ್ಲಿ ಹೋಗ್ಲಿ ಅಂತ ಕೇಳಿದ್ದಕ್ಕೆ ನಂಗೆ ಹೇಳಿದ್ರು ಎಲ್ಲಾದ್ರೂ ಜಾಗ ಇರುತ್ತೆ ಹೋಗಿರು ಫುಟ್ಪಾತಲ್ಲಿ ಎಲ್ಲಾದ್ರೂ ಇರು. ನಾನು ಗಂಡು ಮಗು ಅಲ್ದೇ ಇದ್ರು ಕೂಡ ಒಬ್ಬ ಹೆಣ್ಮಗಳಾಗಿ ನನ್ನ ತಾಯಿಗೆ ನಾನು ಗಂಡು ಮಗನಾಗಿರ್ಬೇಕು ಅಂತ ಒಂದು ಧೈರ್ಯ ಮಾಡಿಕೊಂಡು ಐ ಸ್ಟಾರ್ಟೆಡ್ ವರ್ಕಿಂಗ್. 6th ಸ್ಟ್ಯಾಂಡರ್ಡ್ ಅಲ್ಲಿ ಓಡೋಕೆ ಶುರು ಮಾಡಿದ್ದೀನಿ ಜೀವನದಲ್ಲಿ. ಇವತ್ತಿನವರೆಗೂ ಐ ಆಮ್ ಸ್ಟಿಲ್ ರನ್ನಿಂಗ್ ಬಿಕಾಸ್ ಐ ಹ್ಯಾವ್ ಅ ಡ್ರೀಮ್. ಕನ್ನಡದಲ್ಲೇ ಬಹುಬೇಡಿಕೆಯ ಸ್ಟಾರ್ ನಿರೂಪಕಿಗೆ ನಮ್ಮ ಕಡೆಯಿಂದ ಒಂದು ಸಲಾಮ್.